ಲಾಕ್ಡೌನ್ ಇಲ್ಲ, ಕರುನಾಡು ಭಾಗಶಃ ಲಾಕ್. ರಾತ್ರಿ 9ರಿಂದ ಬೆಳಗ್ಗೆ 6ರವರೆಗೆ ಕರ್ಫ್ಯೂ. ಶನಿವಾರ ಭಾನುವಾರ ಸಂಪೂರ್ಣ ಬಂದ್. ಕೊರೋನಾ ಬ್ರೇಕ್ಗೆ ಟಫ್ ರೂಲ್ಸ್. ಹೊಸ ರೂಲ್ಸ್ಗೆ ಏನಂತಾರೆ ಕರುನಾಡ ಜನ? ಕರ್ನಾಟಕ ಸೆಮಿ ಲಾಕ್. ಅಂತೂ ಇಂತೂ ಅಳೆದು ತೂಗಿ ಸರ್ಕಾರ ಟಫ್ ರೂಲ್ಸ್ ಗಳನ್ನ ಜಾರಿಗೆ ಮಾಡಿದೆ. ತರಲೇಬೇಕಾಗಿತ್ತು, ಸೊ ತಂದಿರುವಂತ ಅನಿವಾರ್ಯತೆ ಈಗ ಎದುರಾಗಿರುವಂತದ್ದು. ಯಾಕೆಂದ್ರೆ ಪ್ರತಿದಿನ ಪ್ರಕರಣಗಳು ಏರಿಕೆ ಆಗ್ತಾನೇ ಹೋಗ್ತಾ ಇತ್ತು. ನಿನ್ನೆ ಇಂತೂ 20,000 ಗಡಿಯನ್ನ ದಾಟಿ 21,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲೇ ಆತಂಕ ಅಂತೂ ಸೃಷ್ಟಿಯಾಗಿದೆ. ಕೊರೋನಾ ಕಟ್ಟಿ ಹಾಕ್ಲಿಕ್ಕೆ ಈಗ ಸರ್ಕಾರ ಟಫ್ ರೂಲ್ಸ್ ಅನ್ನ ನಿನ್ನೆ ರಾತ್ರಿ ಜಾರಿಗೆ ತಂದಿರುವಂತದ್ದು. ರಾಜ್ಯದಲ್ಲಿ ವೀಕೆಂಡ್ ನೈಟ್ ಕರ್ಫ್ಯೂ ಜಾರಿ. ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಅಂತೂ ಇದೆ, ಅದು ಬರೀ 8 ನಗರಗಳಲ್ಲಿ ಮಾತ್ರ ಇತ್ತು, ಈಗ ಇಡೀ ರಾಜ್ಯದಾದ್ಯಂತ ವಿಸ್ತರಿಸಲಾಗಿದೆ. ಇನ್ನು 2 ಗಂಟೆಗಳ ಕಾಲ ಎಕ್ಸ್ಟ್ರಾ ಈಗ ವಿಸ್ತರಿಸಲಾಗಿರುವಂತದ್ದು. ಫಸ್ಟ್ 10-5 ಗಂಟೆ ಇತ್ತು, ಈಗ 9-6 ಗಂಟೆ ತನಕ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ 144 ಸೆಕ್ಷನ್ ಜಾರಿ ಆಗ್ತಾ ಇದೆ. ಇದು ಮುಂದಿನ 14 ದಿನಗಳ ಕಾಲ ರಾಜ್ಯದಲ್ಲಿ ಕರ್ಫ್ಯೂ ಇರುತ್ತೆ. ಅಂದ್ರೆ ಮೇ 4ರವರೆಗೆ ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆವರೆಗೂ ನೈಟ್ ಕರ್ಫ್ಯೂ ಇರಲಿರುವಂತದ್ದು ರಾಜ್ಯದಲ್ಲಿ. ಇಂದಿನಿಂದ ಮೇ 4ರವರೆಗೆ ಹೊಸ ಮಾರ್ಗಸೂಚಿ ಪಾಲನೆಯಲ್ಲಿ ಇರುತ್ತೆ. ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಹೇರಲಾಗಿರುವಂತದ್ದು. ಅಂದ್ರೆ ವೀಕೆಂಡ್ ಕರ್ಫ್ಯೂ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆ ತನಕ ಇರುತ್ತೆ ವೀಕೆಂಡ್ ಕರ್ಫ್ಯೂ. ನ ಶಾಲಾ ಕಾಲೇಜುಗಳು ಇಂದಿನಿಂದ ಬಂದ್ ಆಗ್ತಾ ಇದಾವೆ. ನ ಸಿನಿಮಾ, ಜಿಮ್ಮು, ಸ್ವಿಮ್ಮಿಂಗ್ ಪೂಲು ಇವೆಲ್ಲವೂ ಕೂಡ ಬಂದ್ ಆಗ್ತಾ ಇರುವಂತದ್ದು. ಹೋಟೆಲ್ಲು, ರೆಸ್ಟೋರೆಂಟ್ ನಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿರುವಂತದ್ದು. ಇವತ್ತು ರಾತ್ರಿ 9 ಗಂಟೆಯವರೆಗೂ, ನಿನ್ನೆವರೆಗೂ ಹೇಗಿತ್ತು ಆ ರೀತಿಯಾಗಿರುತ್ತೆ. ಅಂದ್ರೆ ಇವತ್ತು ರಾತ್ರಿ 9 ಗಂಟೆಯಿಂದ ಏನೇನೆಲ್ಲ ಮಾರ್ಗಸೂಚಿಗಳನ್ನ ತಂದಿದ್ದಾರೆ ಅವೆಲ್ಲವೂ ಕೂಡ ಪಾಲನೆ ಆಗ್ತಾ ಹೋಗುತ್ತೆ. ಬೆಂಗಳೂರಿನ ಮಾರುಕಟ್ಟೆಗಳು ಹೊರವಲಯಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅದನ್ನೇ ಮೇನ್ ಮಾಡಬೇಕಾಗಿದ್ದಂಥದ್ದು, ಈಗ ಅದನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜನ ಜಂಗುಳಿ ಬೆಂಗಳೂರಿನ ಅಂದ್ರೆ KR ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ, ಮಲ್ಲೇಶ್ವರಮ್ಮ ಮಾರ್ಕೆಟ್ಗಳಲ್ಲಿ ಸಾಕಷ್ಟು ಜನ ತುಂಬಿ ತುಳುಕ್ತಾ ಇದ್ರು. ಸೊ ಹೀಗಾಗಿ ಹೊರವಲಯಕ್ಕೆ ಶಿಫ್ಟ್ ಮಾಡುವಂತಹ ಒಂದು ಸೂಚನೆಯನ್ನ ನೀಡಿದ್ರು. ಸೊ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದನ್ನ ಇನ್ನೂ ಹೇಳಿಲ್ಲ, ಅದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಶೇಕಡ 50% ಸಿಬ್ಬಂದಿ ಮಾತ್ರ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಉಳಿದ 50% ಸಿಬ್ಬಂದಿಯನ್ನ ಕೊರೋನಾಗೆ ಅಂತ ಅವರನ್ನ ನಿಯೋಜನೆ ಮಾಡಲಾಗ್ತಾ ಇರುವಂಥದ್ದು. ಅಗತ್ಯ ವಸ್ತುಗಳ ಸೇವೆ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ. ಅಗತ್ಯ ವಸ್ತುಗಳ ಸೇವೆಗೆ ಮತ್ತೆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆಂಬ್ಯುಲೆನ್ಸು, ಪೆಟ್ರೋಲ್ ವಾಹನಗಳ ಸಂಚಾರ ಇದ್ದೇ ಇರುತ್ತೆ, ಯಾಕೆಂದ್ರೆ ಅಗತ್ಯ ವಸ್ತುಗಳ ಸೇವೆಯಲ್ಲಿ ಅದು ಕೂಡ ಬರುತ್ತೆ. ನ ಬಸ್ಗಳಲ್ಲಿ ಶೇಕಡ 50% ಸೀಟಿಂಗಿಗೆ ಅಷ್ಟೇ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು. ಈ ಹಿಂದೆನೂ ಕೂಡ ಅದೇ ರೀತಿಯಾಗಿತ್ತು, ಮೊದಲ ಅಲೆ ಬಂದಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಮಾಡಿಕೊಂಡಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದ್ ಸೀಟ್ ಬಿಟ್ಟು ಒಂದ್ ಸೀಟ್ ಅಲ್ಲಿ ಕೂತ್ಕೊಳ್ಳುವಂಥದ್ದು. ಒಂದ್ ಸೀಟ್ ಪಕ್ಕ ಅಲ್ಲಿ ಅಂದ್ರೆ ಈ ಪ್ಯಾಚ್ ಗಳನ್ನೆಲ್ಲ ಹಾಕಿ ಬಿಟ್ಬಿಟ್ಟಿರ್ತಾರೆ, ಅಲ್ಲಿ ಕೂರ್ಲಿಕ್ಕೆ ಆಗಲ್ಲ. ಒಂದ್ ಸೀಟ್ ಅನ್ನ ಬಿಟ್ಟು ಇನ್ನೊಂದ್ ಸೀಟ್ ಅಲ್ಲಿ ಕೂರ್ಬೇಕು. ಟಫ್ ರೂಲ್ಸ್ ಯಾವ ರೀತಿಯಾಗಿ ಜಾರಿ ಆಗ್ತಾ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನೀವು ಕೂಡ ಗ್ರಾಫಿಕ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ, ಶನಿವಾರ ಭಾನುವಾರ ಕರ್ಫ್ಯೂ ಇರುತ್ತೆ. ಇಂದಿನಿಂದ ಮೇ 4ರವರೆಗೆ ಅದು ಅನ್ವಯವಾಗುವಂಥದ್ದು. ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆವರೆಗೂ ನೈಟ್ ಕರ್ಫ್ಯೂ ಇರುತ್ತೆ. ಹೋಟೆಲ್ಲು, ರೆಸ್ಟೋರೆಂಟ್ಗಳಲ್ಲಿ ಬರೀ ಪಾರ್ಸಲ್ಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಕಂಪನಿ ಕೈಗಾರಿಕೆಗಳು ಕಾರ್ಯವನ್ನ ನಿರ್ವಹಿಸ್ತವೆ, ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಮಾಡಿಲ್ಲ. ಬೆಂಗಳೂರಿನ ಮಾರುಕಟ್ಟೆಗಳನ್ನ ಹೊರವಲಯಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಶೇಕಡ 50% ಸಿಬ್ಬಂದಿ ಮಾತ್ರ ಹಾಜರಿರಬೇಕು ಅಂತ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಅದೆಲ್ಲವೂ ಕೂಡ ನಾಡಿದ್ರಿಂದ ಬರುತ್ತೆ. ಬಸ್ಗಳಲ್ಲಿ ಶೇಕಡ 50% ಸೀಟಿಂಗಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ 20 ಮಂದಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಮದುವೆಗೆ 50 ಮಂದಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ಏಪ್ರಿಲ್ ಇಂದ 21 ಏಪ್ರಿಲ್ 9 ಗಂಟೆಯಿಂದ 4ನೇ ತಾರೀಕು 6 ಗಂಟೆವರೆಗೆ ಈ ಹೊಸ ಮಾರ್ಗಸೂಚಿಗಳು ಜಾರಿಯಲ್ಲಿರ್ತವೆ. ಒಂದು ಪ್ರತಿ ದಿವಸ ನೈಟ್ ಕರ್ಫ್ಯೂ, ಒಂದು ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂ. ವೀಕೆಂಡ್ ಫ್ರೈಡೇ ನೈಟ್ ಕರ್ಫ್ಯೂ 9 ಗಂಟೆಯಿಂದ 6 ಗಂಟೆವರೆಗೆ. ಆಮೇಲೆ ವೀಕೆಂಡ್ ಫ್ರೈಡೇ 9 ಗಂಟೆ, ಶುಕ್ರವಾರ 9 ಗಂಟೆ ರಾತ್ರಿಯಿಂದ ಸೋಮವಾರ 6 ಗಂಟೆವರೆಗೆ ಕರ್ಫ್ಯೂ. ಶನಿವಾರ ಭಾನುವಾರ 2 ದಿವಸ ವೀಕೆಂಡ್ ಕರ್ಫ್ಯೂ, ಬೇರೆ ದಿವಸ ನೈಟ್ ಕರ್ಫ್ಯೂ. ಸ್ಕೂಲ್ಸು, ಕಾಲೇಜಸ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕ್ಲೋಸ್ ಇರ್ತವೆ.
सिनेमा हॉल्स शॉपिंग मॉल्स जिम्नेशियम्स स्पोर्ट्स कॉम्प्लेक्स स्पास स्विमिंग पूल्स एंटरटेनमेंट अम्यूजमेंट पार्क्स थिएटर्स ऑडिटोरियम्स असेंबली हॉल्स एल्ला क्लोज दिवस प्लेग्राउंड्स स्पोर्ट्स इवेंट्स ओनली विदाउट स्पेक्टेटर्स ऑल रिलीजियस प्लेसेस विल बी क्लोज्ड फॉर पब्लिक ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ದಾಖಲೆಯನ್ನ ಬರಿತಾ ಇದೆ. ಅದೆಲ್ಲವೂ ಕೂಡ ಸಾರ್ವಕಾಲಿಕ ದಾಖಲೆಗಳೇ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಬರ್ತಾ ಇರುವಂತಹ ಪ್ರಕರಣಗಳು, ನಿನ್ನೆ ರಾಜ್ಯದಲ್ಲಿ 21,794 ಪ್ರಕರಣಗಳು, ಇದುವರೆಗೂ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳು ಪತ್ತೆ ಆಗಿರಲಿಲ್ಲ. ಆ ಎಲ್ಲಾ ರೆಕಾರ್ಡ್ಗಳನ್ನ ಕೂಡ ಬ್ರೇಕ್ ಮಾಡ್ತು. ಬರೀ ಸೋಂಕಿನ ಪ್ರಕರಣಗಳು ಜಾಸ್ತಿ ಆಗಿರೋದಲ್ಲ, ನಾವು ತುಂಬಾ ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಈ ವಿಚಾರದಲ್ಲಿ ಅಂದ್ರೆ ಅದು ಸಾವಿನ ಪ್ರಕರಣಗಳು ಕೂಡ ಡಬಲ್ ತ್ರಿಬಲ್ ಆಗ್ತಾ ಇದೆ. ಬರೋಬ್ಬರಿ 149 ಜನ ಕೊರೋನಾದಿಂದ ಸಾವನ್ನಪ್ಪಿರೋದು. ಬೆಂಗಳೂರಿನಲ್ಲೇ ನಿನ್ನೆ 13,782 ಕೇಸ್ಗಳು ಪತ್ತೆಯಾಗಿದ್ದಾವೆ. ರಾಜಧಾನಿಯಲ್ಲಿ 92 ಮಂದಿ ಕೊರೋನಾದಿಂದ ಸಾವನ್ನಪ್ಪಿರುವಂತದ್ದು. ಇದರಲ್ಲಾದರೂ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾದಂತಹ ಒಂದು ಆತಂಕ ಮನೆ ಮಾಡಿದೆ ಅಂತ. ಬೆಂಗಳೂರು ಲಾಕ್ ಮಾಡದೆ ಎಡವಟ್ಟನ್ನ ಮಾಡ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆನೂ ಕೂಡ ಸಾಕಷ್ಟು ಜನರಲ್ಲಿ ಕಾಡ್ತಾ ಇರುವಂತದ್ದು. ನಿನ್ನೆ ಸರ್ವಪಕ್ಷ ಸಭೆಯಲ್ಲಿ ಲಾಕ್ಡೌನ್ ಗೆ ಒತ್ತಾಯವನ್ನ ಮಾಡಿದ್ವು ಪ್ರತಿಪಕ್ಷದವರು. ಇನ್ನು ಒಂದ್ ಕಡೆ ಮೋದಿ ಅವರು ಮಾತನಾಡಿದ್ರು ಕೊನೆ ಆಪ್ಷನ್ ಆಗಿ ಲಾಕ್ಡೌನ್ ಅನ್ನ ಇಟ್ಕೊಳ್ಳಿ ಅಂತ. ಸೊ ಆ ಒಂದು ನಿರ್ಧಾರ ಅಂದ್ರೆ ಮೋಸ್ಟ್ಲಿ ಸರ್ಕಾರ ಲಾಕ್ಡೌನ್ ಮಾಡ್ಲಿಕ್ಕೆ ಬೆಂಗಳೂರನ್ನ ಮುಂದಾಗಿತ್ತು ಅಂತ ಹೇಳಲಾಗ್ತಾ ಇತ್ತು, ಬಟ್ ಗೊತ್ತಿಲ್ಲ. ಆದ್ರೆ ಫೈನಲಿ ಬರೀ ವೀಕೆಂಡ್ ಲಾಕ್ಡೌನ್ ಮತ್ತು ಒಂದ್ ಕಡೆ ರಾತ್ರಿ ಲಾಕ್ ಮಾಡ್ಲಿಕ್ಕೆ ಮಾತ್ರ ಮುಂದಾದ. ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ, ಗಂಗಾಧರ್ ರೈಲ್ವೆ ಸ್ಟೇಷನ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಆಶಿಕ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇವರಿಬ್ಬರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಎಸ್ ಗಂಗಾಧರ್, ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ ಮತ್ತು ಒಂದ್ ಕಡೆ ವೀಕೆಂಡ್ ಲಾಕ್ಡೌನ್ ಅನ್ನ ಕೂಡ ಜಾರಿ ಮಾಡಲಾಗಿರುವಂತದ್ದು, ಸಾರಿ ವೀಕೆಂಡ್ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿರುವಂತದ್ದು. ಜನ ಏನ್ ಹೇಳ್ತಾರೆ ಮತ್ತು ಒಂದ್ ಕಡೆ ಈಗ ಆಲ್ರೆಡಿ ತಮ್ಮ ತಮ್ಮ ಊರುಗಳಿಗೆ ಗುಳೆ ಹೋಗ್ತಾ ಇದ್ದಾರೆ ಜನ, ಯಾವ ರೀತಿಯಾಗಿದೆ ಅಲ್ಲಿ ಪರಿಸ್ಥಿತಿ? ಎಸ್ ಪೃಥ್ವಿ, ಈಗ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಸಾವಿನ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಿನ್ನೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿರುವಂತದ್ದು, ಜೊತೆಗೆ ಏನು ನೈಟ್ ಕರ್ಫ್ಯೂ ಅನ್ನ ವಿಸ್ತರಣೆ ಮಾಡಿ ವೀಕೆಂಡ್ ಆ ಒಂದು ಕರ್ಫ್ಯೂ ಅನ್ನು ಕೂಡ ಮಾಡಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಒಂದು ಟಫ್ ರೂಲ್ಸ್ ಅನ್ನ ತರಬೇಕು, ಜೊತೆಗೆ ರಾತ್ರಿ ಅಂದ್ರೆ ಕಳೆದ ಒಂದು ವಾರದಿಂದ ಏನ್ ನೋಡ್ತಾ ಇದ್ವಿ, ಆ ಪೊಲೀಸರು ಎಲ್ಲ ಬ್ಯಾರಿಕೇಡ್ ಅನ್ನ ಹಾಕಿ ಏನೋ ಒಂದು ಯಾವ್ದೇ ರೀತಿ ಸಂಚಾರ ಅನಗತ್ಯವಾಗಿ ಓಡಾಡಬಾರ್ದು ಅಂತ ಅದು ಯಾವ್ದೇ ರೀತಿ ವರ್ಕ್ ಔಟ್ ಆಗ್ತಾ ಇಲ್ಲ. ಈಗ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಏನಿದೆ ಅದನ್ನ ಕಠಿಣವಾಗಿ ಮಾಡ್ಕೊಳ್ಬೇಕು. ಎಲ್ಲಾ ಕಡೆ ಯಾವ್ದೇ ರೀತಿ ಸಮಸ್ಯೆಗಳಾಗಬಾರ್ದು ಮತ್ತೆ ಆ ಒಂದು ರೂಲ್ಸ್ ಏನಿದೆ ಅದು ಫಾಲೋ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ನಿನ್ನೆ ರಾತ್ರಿ ಕಮಿಷನರ್ ನೇತೃತ್ವದಲ್ಲಿ ಒಂದು ಚರ್ಚೆ ನಡೆದಿದೆ. ಈ ಒಂದು ಹೊರತುಪಡಿಸಿ ಈಗ ಬೆಂಗಳೂರಿನಲ್ಲಿ ಈಗ ದಿನದಿಂದ ಕೇಸ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಈ ಒಂದು ಸೆಮಿ ಲಾಕ್ಡೌನ್ ಅಂದ್ರೆ ಏನು ಶನಿವಾರ ವೀಕೆಂಡ್ ಕರ್ಫ್ಯೂ ಅನ್ನು ಜಾರಿಗೆ ತರ್ತಾ ಇದಾರೆ. ಇದರಿಂದ ಈಗ ವಲಸೆ ಕಾರ್ಮಿಕರಲ್ಲಿ ಒಂದು ಭೀತಿ ಕೂಡ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಕೇಸ್ ಜಾಸ್ತಿ ಆಗಿ ಒಂದು ವೇಳೆ ಏನೋ ಲಾಕ್ಡೌನ್ ಮಾಡಿದ್ರೆ ಏನಾಗುವುದು ಅನ್ನೋ ಸಮಸ್ಯೆಯಲ್ಲಿ ಎಲ್ಲ ಕೂಡ ಗುಳೆ ಹೋಗ್ತಾ ಇರುವಂತದ್ದು. ಸದ್ಯ ನಾವೀಗ ರೈಲ್ವೆ ನಿಲ್ದಾಣದ ಬಳಿ ಇದ್ದೇವೆ, ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀನಿ ಪೃಥ್ವಿರಾಜ್, ನೋಡಬಹುದು ಅಂದ್ರೆ ಎಲ್ಲಾ ಕೂಡ ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ತಮ್ಮ ತಮ್ಮ ಊರುಗಳತ್ತ ಓಡ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಒರಿಸ್ಸಾ, ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್ ಈ ಭಾಗಗಳಿಂದ ಬರುವಂತವರೆಲ್ಲ ಕೂಡ ಅಂದ್ರೆ ಇಲ್ಲಿ ಸರ್ಜಾಪುರ, ಮರತಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗಗಳಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ಕೆಲವೊಂದು ಕಡೆ ಅವರು ಅಂದ್ರೆ ಕೆಲಸಗಳನ್ನ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು, ಅವರೆಲ್ಲ ಕೂಡ ಕೆಲಸಗಳನ್ನ ನಿಲ್ಲಿಸಿ ನಿಮ್ಮ ತಮ್ಮ ಊರುಗಳಿಗೆ ಹೋಗ್ಬೋದು ಅಂತ ಹೇಳ್ತಾ ಇದಾರೆ. ಮತ್ತೊಂದ್ ಕಡೆ ಹೀಗಾಗಿ ಅವರು ತಮ್ಮ ತಮ್ಮ ಊರುಗಳತ್ತ ಹೊರಟಿರುವಂತದ್ದು. ಮತ್ತೊಂದ್ ಕಡೆ ಈಗ ಕೊರೋನಾ ಒಂದು ಭೀತಿಯ ಭಯ, ಹೀಗಾಗಿ ನೋಡು ಎಲ್ಲ ಕೂಡ ಯುವಕರ ಏನು ಉತ್ತರ ಭಾರತ ಮೂಲದ ಯುವಕರೆಲ್ಲರೂ ಕೂಡ ಈಗ ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ಈಗ ರೈಲ್ಗಾಗಿ ಕಾಯ್ತಾ ಇರುವಂತದ್ದು. ಜೊತೆ ಈಗ ಸದ್ಯ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದ್ರೆ ಪರದಾಡುವಂತ ಪರಿಸ್ಥಿತಿ, ಯಾಕಂದ್ರೆ ಕಳೆದ ವರ್ಷ ವಲಸೆ ಕಾರ್ಮಿಕರಿಗೆ ಸಾಕಷ್ಟು ಪರದಾಡಿದ್ರು. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಈಗ ಏನು ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಸಡನ್ ಆಗಿ ಲಾಕ್ಡೌನ್ ಮಾಡಿದ್ರೆ ತಮ್ಮ ತಮ್ಮ ಊರುಗಳಿಗೆ ಹೋಗಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಳೆದ 3-4 ದಿನಗಳಿಂದಲೇ ಉತ್ತರ ಭಾರತದ ಮೂಲದವರೆಲ್ಲರೂ
ಜನರು ಕೂಡ ತಮ್ಮ ತಮ್ಮ ಊರುಗಳಿಗೆ ಹೊರಟಿದ್ದಾರೆ ಒರಿಸ್ಸಾ ಮತ್ತೆ ಈ ಅಸ್ಸಾಂ ಹೋಗುವಂತ ರೈಲುಗಳಲ್ಲಿ ಕೂಡ ಹೆಚ್ಚು ಜನ ಪ್ರಯಾಣಿಕರು ಬರ್ತಾ ಇದ್ದಾರೆ ನಿಟ್ಟಿನಲ್ಲಿ ರೈಲಿನ ರೈಲ್ವೆ ಅಧಿಕಾರಿಗಳು ಕೂಡ ಮಾಹಿತಿ ಕೊಡ್ತಾ ಇರುವಂತದ್ದು ಸದ್ಯ ಇದೆಲ್ಲ ಒಂದು ಬೆಳವಣಿಗೆಗಳನ್ನು ನೋಡೋದಾದ್ರೆ ಬೆಂಗಳೂರು ಇದಷ್ಟು ಟಫ್ ರೂಲ್ಸ್ ಅನ್ನು ತೆಗೆದುಕೊಂಡ ಒಳ್ಳೆಯದು ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದು ವಲಸೆ ಕಾರ್ಮಿಕರು ಹೋಗ್ತಾರೆ ನೋಡಿದ್ರೆ ಎಲ್ಲ ಅವರಲ್ಲೂ ಕೂಡ ಸಾಕಷ್ಟು ಭೀತಿ ಉಂಟಾಗಿರುವಂತದ್ದು ಓಕೆ ಗಂಗಾಧರ್ ಎಸ್ ರೈಲ್ವೆ ನಿಲ್ದಾಣದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದ್ರು ನಮ್ಮ ಪ್ರತಿನಿಧಿ ಗಂಗಾಧರ್ ಎಸ್ ಮತ್ತೊಬ್ಬ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಆಶಿಕ್ ನೀವೆಲ್ಲಿದ್ದೀರಾ ಜನರು ಏನು ಹೇಳ್ತಾರೆ ಈಗ ಕರ್ಫ್ಯೂ ಜಾರಿ ಆಗಿರುವಂತ ಹಿನ್ನೆಲೆಯಲ್ಲಿ ಎಸ್ ಪೃಥ್ವಿ ಏನು ಆ ಕೊರೋನಾ ಅಲೆ ಮತ್ತೊಮ್ಮೆ ಸ್ಫೋಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಕೆಲವೊಂದಿಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂತದ್ದು ಈ ಪೈಕಿ ಹೋಟೆಲ್ ಉದ್ಯಮಕ್ಕೂ ಕೂಡ ಒಂದಿಷ್ಟು ಗೈಡ್ಲೈನ್ಸ್ ಅನ್ನು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ ಸದ್ಯಕ್ಕೆ ನಾನು ನೃಪತುಂಗದ ರಸ್ತೆಯಲ್ಲಿರುವಂತಹ ಒಂದು ಹೋಟ್ಲಲ್ಲಿದ್ದೀನಿ ಅಲ್ಲಿನ ಕೆಲವೊಂದು ಒಂದು ಪ್ರಸ್ತುತ ವಾಸ್ತವ ಸ್ಥಿತಿಯನ್ನು ನಿಮಗೂ ಕೂಡ ವಿವರಿಸ್ತಾ ಹೋಗ್ತೀನಿ ಸರ್ಕಾರ ಒಂದು ಕಟ್ಟುನಿಟ್ಟಾಗಿ ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು ಹೋಟೆಲ್ ಉದ್ಯಮಿಗಳು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಂದರೆ ವೀಕೆಂಡ್ಗಳಲ್ಲಿ ಯಾರೂ ಕೂಡ ಹೋಟೆಲ್ಗಳಲ್ಲಿ ಬಂದು ಊಟ ಮಾಡುವಂತಹ ವ್ಯವಸ್ಥೆ ಇಲ್ಲ ಹೀಗಾಗಿ ಏನು ಕಂಪ್ಲೀಟ್ ಆಗಿ ಪಾರ್ಸಲ್ ಅಂದ್ರೆ ಟೇಕ್ ಅವೇ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಅವ್ರು ಹೇಳಿರುವಂಥದ್ದು ಇದ್ರ ಬಗ್ಗೆ ಯಾವ ರೀತಿಯಾಗಿ ಇದು ಉದ್ಯಮಕ್ಕೆ ಹೊಡೆತ ಕೊಡುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಹೋಟೆಲ್ನ ಮ್ಯಾನೇಜರ್ ಆಗಿರುವಂಥ ವೆಂಕಟೇಶ್ ಅವರು ಇದ್ದಾರೆ ಅವ್ರನ್ನೇ ನಾವು ಮಾತಾಡಿಸ್ಬಿಟ್ಟು ಕೇಳೋಣ ಯಾವ ರೀತಿಯಾದಂತಹ ಪರಿಣಾಮ ಇದು ಹೋಟೆಲ್ ಉದ್ಯಮದ ಮೇಲೆ ಬೀಳುತ್ತೆ ಅನ್ನೋದು ಅನ್ನೋದ್ರ ಬಗ್ಗೆ ಸರ್ ಒಟ್ಟಾರೆಯಾಗಿ ಇವತ್ತು ಮತ್ತೆ ಕೊರೋನಾ ಎರಡನೇ ಸ್ಫೋಟ ಅಲೆ ಸ್ಫೋಟಗೊಂಡಿರುವಂಥದ್ದು ಸರ್ಕಾರ ಕೂಡ ಹೋಟೆಲ್ ಉದ್ಯಮಕ್ಕೆ ಒಂದಿಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟಿದೆ ಇದು ಯಾವ ರೀತಿಯಾದಂತಹ ಪರಿಣಾಮ ಮತ್ತೆ ನಿಮ್ಮ ಮೇಲೆ ಬೀಳುತ್ತೆ ಅಂತ ಯಾಕಂದ್ರೆ ಈಗಾಗಲೇ ಹೊಡೆತ ಬಿದ್ದಿದೆ ನಿಮಗೆ ತುಂಬ ಹೊಡೆತ ಬಿದ್ದಿದೆ ಒಂದು ವರ್ಷದಿಂದ ತುಂಬ ಹೊಡೆತ ಬಿದ್ದಿದೆ ಮತ್ತು ಈಗಲೂ ಕೂಡ ಅಷ್ಟೇ ಯಾವುದು ಸರಿ ಸರಿ ಆಗಲಿಲ್ಲ ಈಗ ಕೂಡ ಆಗ್ತಾ ಇರೋದ್ರೊಳಗೆ ಈ ಥರ ಮತ್ತೆ ಇದಾದಾಗ ಮತ್ತು ತೊಂದರೆ ಇದೆ ಭಾಳ ಅಂಗಕೀಲವಾಗಿ ಆಸಕ್ತಿ ಆಗ್ತಾ ಇದೆ ವೀಕೆಂಡ್ಗಳಲ್ಲಿ ಶನಿವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಟೇಕ್ ಅವೇ ಅಂದರೆ ಪಾರ್ಸೆಲ್ಗಳು ಮಾತ್ರ ಅವಕಾಶ ಯಾರನ್ನೂ ಇಲ್ಲಿ ಕರೆಸಿ ಕೂರಿಸಿ ಏನು ನೀವು ಕೊಡ್ತಾ ಇದ್ರಿ ಊಟಗಳನ್ನು ಹಂಗೆ ಕೊಡೋಂಗಿಲ್ಲ ಅಂತ ಹೇಳಿದರು ಅದೇ ಭಾಳ ತೊಂದರೆ ಅಂದರೆ ಈಗ ಅದೊಂದು ಸ್ಯಾಟರ್ಡೆ ಸಂಡೆ ಕಸ್ಟಮರ್ಸ್ ಇರ್ತಾರಲ್ಲ ರಜೆ ವೀಕ್ಲಿ ಆಫ್ ಡೇಟ್ ಎಲ್ಲ ಇರೋದ್ರಿಂದ ಎಲ್ಲ ತೊಂದರೆ ತೊಂದರೆ ಆಗ್ತಾ ಇದೆ ತುಂಬ ಮುಂಚೆ ತೊಂದರೆ ಆಗಿದೆ ಈಗ ಕೂಡ ಭಾಳ ತೊಂದರೆ ಇದೆ ಅದರಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ತೀವಿ ಪೃಥ್ವಿ ಏನು ಒಟ್ಟಾರೆ ನಮಗೆ ಇದು ಮತ್ತೊಂದು ಹೊಡೆತ ಅನ್ನುವಂಥದ್ದು ಅವರೇ ಹೇಳ್ತಿದ್ದಾರೆ ಇನ್ನು ಇದ್ರ ಬಗ್ಗೆ ಗ್ರಾಹಕರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ಬಗ್ಗೆ ಅವ್ರನ್ನೇ ಕೇಳೋಣ ಇಲ್ಲೊಂದಿಷ್ಟು ಹಿರಿಯ ಜೀವಗಳಿದ್ದಾವೆ ಅವ್ರನ್ನ ಮಾತಾಡ್ಸೋಣ ಸರ್ ಮತ್ತೆ ಸರ್ಕಾರ ಹೊಸ ಗೈಡ್ಲೈನ್ಸ್ ಅನ್ನ ತಂದಿರೋದು ಕೊರೋನಾ ಮತ್ತೆ ಕಂಟ್ರೋಲ್ ತಪ್ಪಿ ಹರಡ್ತಾ ಇರುವಂತದ್ದು ಈಗ ತಂದಿರೋ ಗೈಡ್ಲೈನ್ಸ್ ಎಲ್ಲ 100% ಕರೆಕ್ಟ್ ಆಗಿದೆ ಪ್ರಧಾನಮಂತ್ರಿಗಳು ಲಾಕ್ಡೌನ್ ಮಾಡಬೇಡ್ರಿ ಅಂತ ಹೇಳಿ ಅವರು ಹೇಳಿದ್ದು ಕೂಡ ತುಂಬ ಅಸಮಂಜಸವಾಗಿದೆ ಈಗ ಜನ ಎಲ್ಲ ಜೀವನಕ್ಕೆ ಭಾಳ ಕಷ್ಟಪಡುವಂಥ ಪರಿಸ್ಥಿತಿ ಬಂದಿದೆ ಪ್ರತಿಯೊಬ್ಬರಿಗೂ ಬದುಕೋ ಭಯನೂ ಬಂದಿದೆ ಕೊರೋನಾ ಭಾಳ ಜಾಸ್ತಿ ಆಗಿ ಯಾರೂ ಹೊರಗಡೆ ಬರೋ ಧೈರ್ಯನೂ ಇಲ್ಲ ಈಗ ನಾವು ಕಬ್ಬನ್ ಪಾರ್ಕಲ್ಲಿ ವಾಕ್ ಮಾಡಬೇಕಾದ್ರೂ 10 ಅಡಿ ದೂರದಲ್ಲಿ ನಾವೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಓಡಾಡ್ತೀವಿ ಆ ಪರಿಸ್ಥಿತಿ ಬಂದಿದೆ ಭಯ ಬಂದಿದೆ ಬಟ್ ಇದನ್ನು ಇನ್ನೂ 1 ವಾರ 15 ದಿವಸ ಮೊದಲೇ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ 1 ತಿಂಗಳಿಂದ 500,000 ಇರ್ತಿದ್ದು ಇವತ್ತು 21,000 ಬಂದಿದೆ ಸ್ಟೇಟಲ್ಲಿ ಬೆಂಗಳೂರಲ್ಲಿ 13,000 ಚಿಲ್ಲರೆ ಆಗಿದೆ ನೆನ್ನೆ 98 ವರೆಗೂ ಡೆತ್ಸ್ ಆಗಿದೆ ಇದಿಷ್ಟು ಮಟ್ಟ ಇನ್ನೊಂದು 2 ವಾರ ಮೊದಲೇ ಈ ಕೆಲಸ ಮಾಡಬೇಕಾಯಿತು ಬಟ್ ಜನ ಅರ್ಥ ಮಾಡಿಕೊಂಡು ಸರ್ಕಾರವನ್ನು ವಿರೋಧ ಮಾಡಿದಿರೋ ಬಾಯಿ ಬಂದಂಗೆ ಅಪಪ್ರಚಾರಗಳು ಮಾಡಿದಿರ ಸರಿಯಾದ ರೀತಿಯಲ್ಲಿ ಇದನ್ನು ಅಳವಡಿಸ್ಕೊಂಡು ಜನ ಜೀವನ ಮಾಡೋದನ್ನು ನಿಯಂತ್ರಣ ಮಾಡೋದಕ್ಕೆ ಲಾಕ್ಡೌನ್ ಮಾಡೋದಲ್ಲದೆ ಬೇರೆ ದಾರಿ ಇಲ್ಲ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಲಾಕ್ಡೌನ್ ಕೊನೆ ಅಸ್ತ್ರ ಇದು ಮೀರಿದ್ರೆ ಕೊನೆ ಅಸ್ತ್ರ ಲಾಕ್ಡೌನು ಈಗ ಇವರೇನು ಮಾಡಿದ್ದಾರೆ ಇದು 100% ಕರೆಕ್ಟ್ ಆಗಿದೆ ಇದನ್ನು ಪ್ರತಿಯೊಬ್ಬರು ಫಾಲೋ ಅಪ್ ಮಾಡಬೇಕು ರಾಜಕೀಯ ಬೆರೆಸ್ಕೊಂಡು ವಿರೋಧ ಮಾಡಿಕೊಂಡು ಜನಗಳಿಗೆ ತಪ್ಪಿಳುವಳಿಕೆ ಕೊಡುವಂಥ ಪ್ರಚಾರಗಳು ಮಾಡಬಾರದು ಪೃಥ್ವಿ ಇದಿಷ್ಟು ಒಟ್ಟಾರೆ ಒಂದು ಮಿಶ್ರಿತವಾಗಿರುವಂತಹ ಒಂದು ಅಭಿಪ್ರಾಯ ಒಂದ್ ಕಡೆ ಹೋಟೆಲ್ ಉದ್ಯಮಿಗಳು ತಮ್ಮ ನೋವನ್ನು ಹೊರ ಹಾಕಿದ್ರೆ ಒಂದಿಷ್ಟು ಗ್ರಾಹಕರು ಇದು ಸರಿಯಾದ ನಿರ್ಧಾರ ಆದರೂ ಕೂಡ ಸರ್ಕಾರ ತುಂಬಾ ಲೇಟ್ ಆಗಿ ಇಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತದ್ದು ಪೃಥ್ವಿ ಓಕೆ ಥ್ಯಾಂಕ್ ಯು ಆಶಿಕ್ ಹಾಗೆ ಗಂಗಾಧರ್ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಎಸ್ ವೀಕ್ಷಕರು ಗಮನಿಸ್ತಾ ಇದ್ರಲ್ಲ ಜನರು ಟಫ್ ರೂಲ್ಸ್ ಗಳು ಇವತ್ತಿನಿಂದ ಜಾರಿ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಬೆಂಗಳೂರನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಇನ್ ಯಾವ್ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಅಂದ್ರೆ ಮೈಸೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೀದರು, ಕಲಬುರಗಿ, ಈ ದಕ್ಷಿಣ ಕನ್ನಡ ಇಲ್ಲೆಲ್ಲ ಕಡೆನೂ ಕೂಡ ಅತಿ ಹೆಚ್ಚಾಗಿ ಪ್ರಕರಣಗಳು ಜಾರಿಗೆ ಬರ್ತಾ ಇರುವ ಅಂದ್ರೆ ಸಾಕಷ್ಟು ಬರ್ತಾ ಇರುವಂಥದ್ದು ಇಲ್ಲೆಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈಗ ತಂದಿರುವಂತಹ ಟಫ್ ರೂಲ್ಸ್ ಗಳನ್ನ ಯಥಾವತ್ತಾಗಿ ಸ್ಟ್ರಿಕ್ಟ್ ಆಗಿ ಜಾರಿಗೊಳಿಸಬೇಕಾದಂತಹ ಅನಿವಾರ್ಯತೆ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳ ಮೇಲಿದೆ, ಆ ಜಿಲ್ಲಾಡಳಿತಕ್ಕೆ ಇರುವಂಥದ್ದು. ಸೊ ನೋಡೋಣ ಎಷ್ಟು ಮಟ್ಟಿಗೆ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಎಲ್ಲಾ ಕಡೆನೂ ಕೂಡ ಜಿಲ್ಲಾಡಳಿತಗಳು ಮುಂದಾಗಿದ್ದಾವೆ ಅಂತ. ಮೊದಲದಾಗಿ ಮೈಸೂರು ಹಾಗೆ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಅವರು ಅಂದ್ರೆ ಪರಿಸ್ಥಿತಿಯನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾಡಳಿತ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ.
ಕಿಶನ್ ಈಗ ಆಲ್ರೆಡಿ ಗಡಿ ಪ್ರದೇಶ ಗಡಿ ಜಿಲ್ಲೆ ಆಗಿರುವಂತ ದಕ್ಷಿಣ ಕನ್ನಡಕ್ಕೆ ಯಾವಾಗಲೂ ಕೂಡ ಆಪತ್ತು ಅನ್ನುವಂಥದ್ದು ಎದುರು ಆಗ್ತಾನೆ ಇತ್ತು. ಈಗ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ದಾರೆ, ವೀಕೆಂಡ್ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಯಥಾವತ್ತಾಗಿ ಜಾರಿಗೆ ತರಬೇಕಾದಂತ ಅನಿವಾರ್ಯತೆ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದೆ ಜಿಲ್ಲಾಡಳಿತ ಅಲ್ಲಿ? ಪೃಥ್ವಿರಾಜ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿನ್ನೆಯ ಪ್ರಕರಣಗಳ ಸಂಖ್ಯೆ ನೋಡೋದಾದ್ರೆ ಸುಮಾರು 500ರ ಗಡಿಗೆ ಬಂದು ನಿಲ್ತಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಈಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡೋಕ್ಕೆ ಇಡೀ ಜಿಲ್ಲೆಯಲ್ಲಿ ಸಿದ್ಧವಾಗಿರುವಂಥದ್ದು. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ ತಿಂಗಳು ಬಂತಂದ್ರೆ ಅದು ಧಾರ್ಮಿಕ ಆಚರಣೆಗೆ ಬಹಳಷ್ಟು ಮಹತ್ವವನ್ನು ಹೊಂದಿರುತ್ತೆ. ಇಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಉತ್ಸವ ಆಗಿರ್ಬೋದು, ಜಾತ್ರೋತ್ಸವ ಉತ್ಸವಗಳು ನಡೆಯುತ್ತಾ ಇರುತ್ತೆ. ಆದರೆ ಈ ಬಾರಿ ಅದನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತ ಬ್ರೇಕ್ ಹಾಕಿರುವಂಥದ್ದು. ಈಗಾಗಲೇ ಮಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಆಗ್ತಾ ಇರುವಂತಹ ಜಾತ್ರೋತ್ಸವಕ್ಕೆ ಜಿಲ್ಲಾಡಳಿತ ನೇರವಾಗಿ ಮಧ್ಯಪ್ರವೇಶ ಮಾಡಿ ಕೇಸನ್ನು ಹಾಕಿದೆ. ಆಡಳಿತ ಮಂಡಳಿಯ ವಿರುದ್ಧ ಕೇಸನ್ನು ಹಾಕಿರುವಂಥದ್ದು ಯಾವುದೇ ರೀತಿಯಾಗಿ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಹೇಳಿ. ಇನ್ನು ರಾಜ್ಯ ಸರ್ಕಾರದ ಪ್ರಮುಖ ಗೈಡ್ಲೈನ್ ಪ್ರಕಾರವಾಗಿ ಈಗ ಎಲ್ಲ ಶಾಲಾ ಕಾಲೇಜುಗಳಿಗೆ ಮುಚ್ಚಲು ಆದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನೀವು ನೋಡ್ತಾ ಇರುವಂಥ ಇದು ಮಂಗಳೂರಿನ ಪ್ರಮುಖ ವೃತ್ತ, ಜ್ಯೋತಿ ವೃತ್ತ. ಇಲ್ಲಿ ಈ ಸಮಯದಲ್ಲಿ ಇಲ್ಲದಿದ್ರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಇರ್ತಾ ಇದ್ರು. ಆದರೆ ರಾಜ್ಯ ಸರ್ಕಾರದ ನೂತನ ಆದೇಶದ ಪ್ರಕಾರವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಇದೆ. ಇನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ತನ್ನ ಎಲ್ಲ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ಹಾಗಾಗಿ ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಾಲೇಜುಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು ಪರೀಕ್ಷೆಯನ್ನು ತತ್ಕ್ಷಣದಿಂದ ರದ್ದು ಮಾಡಬೇಕು, ಮುಂದಿನ ಆದೇಶದವರೆಗೆ ಯಾವುದೇ ರೀತಿಯಾಗಿ ಪರೀಕ್ಷೆಗಳನ್ನು ನಡೆಸೋಕ್ಕೆ ಅವಕಾಶ ಇಲ್ಲ. ಇನ್ನು ಪ್ರಮುಖವಾಗಿ ಪ್ರವಾಸೋದ್ಯಮ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಮತ್ತು ಹೋಟೆಲ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಇದು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಯ ಜೀವನಾಡಿ ಅಂತ ಹೇಳ್ಬೋದು. ಆದರೆ ರಾಜ್ಯ ಸರ್ಕಾರದ ನೂತನ ಆದೇಶದ ಪ್ರಕಾರವಾಗಿ ಇವತ್ತಿನಿಂದ ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ. ಜಿಮ್ ಆಗಿರ್ಬೋದು, ವ್ಯಾಯಾಮ, ಯೋಗ ಸೆಂಟರ್ಗಳು ಕೂಡ ಇವತ್ತಿನಿಂದ ಸಂಪೂರ್ಣವಾಗಿ ಬಂದ್ ಆಗಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಸಕಲ ಸನ್ನದ್ಧರಾಗಿರುವಂಥದ್ದು. ಇವತ್ತು ರಾತ್ರಿ ನೈಟ್ ಕರ್ಫ್ಯೂಯಿಂದ ಹೊರತುಪಡಿಸಿ ಇನ್ನು ಮುಂದಿನ May 4 ತನಕ ಸರ್ಕಾರದ ಯಾವೆಲ್ಲ ಆದೇಶಗಳಿದೆಯೋ ಆ ಆದೇಶಗಳನ್ನು ಯಥಾವತ್ತ ಪಾಲಿಸೋಕೆ ಜಿಲ್ಲಾಡಳಿತ ಕೂಡ ಸಿದ್ಧವಾಗಿದೆ. ಜನರು ಸಹಕಾರ ಕೊಡಬೇಕೆಂಬ ಮನವಿಯನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಪೃಥ್ವಿರಾಜ್. ಓಕೆ ಕಿಶನ್, ಎಸ್, ಇದು ಮಂಗಳೂರಿನ ಪರಿಸ್ಥಿತಿ. ಅಲ್ಲಿ ನಿಭಾಯಿಸಲಿಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಟಾಪ್ 3 ಇರುವಂತ ಮೈಸೂರಲ್ಲಿ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಅಲ್ಲಿನ ಜಿಲ್ಲಾಡಳಿತದವರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಪುಟ್ಟಪ್ಪ, ಟಾಪ್ 3 ನಲ್ಲಿ ಮೈಸೂರು ಇರುವಂತದ್ದು. ದಿನದಿಂದ ದಿನಕ್ಕೆ ಪ್ರಕರಣಗಳಂತೂ ಜಾಸ್ತಿ ಬರ್ತಾ ಇದೆ ಮೈಸೂರಿನಲ್ಲಿ, ಬೆಂಗಳೂರನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ. ಸೊ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಜಿಲ್ಲಾಡಳಿತ? ಖಂಡಿತವಾಗಿ ಪೃಥ್ವಿರಾಜ್, ಮೈಸೂರು ಜಿಲ್ಲಾಡಳಿತ ಹೊಸ ಮಾರ್ಗಸೂಚಿಯನ್ನು ಜಾರಿ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೂ 10 ಮುಂಚೆಯೇ ಮೈಸೂರು ಜಿಲ್ಲಾಡಳಿತ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಿ ಆದೇಶವನ್ನು ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತಗಳು ಪ್ರತ್ಯೇಕ ಆದೇಶವನ್ನು ಹೊರಡಿಸುವಂತಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಆ ಆದೇಶವನ್ನು ವಾಪಸ್ ತೆಗೆದುಕೊಂಡಿತ್ತು. ಇದೀಗ ರಾಜ್ಯ ಸರ್ಕಾರವೇ ಆ ರೀತಿಯಾದಂಥ ಒಂದು ಆದೇಶವನ್ನು ಮಾಡಿದೆ. ಪ್ರಮುಖವಾಗಿ ಪ್ರವಾಸಿ ತಾಣಗಳನ್ನು ಸೇರಿದಂತೆ ಬಹುತೇಕ ಮೈಸೂರಿನ ಚಿತ್ರಮಂದಿರಗಳು ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿದೆ ಅವುಗಳನ್ನು ಮುಚ್ಚುವಂತ ಒಂದು ಆದೇಶ ಈಗ ಬಂದಿದೆ. ಅದರ ಜೊತೆಯಲ್ಲಿ ಹೋಟೆಲ್ಗಳು ಮತ್ತು ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾವೀಗ ಮೈಸೂರಿನ ಒಂದು ಹೋಟೆಲ್ನ ಮುಂಭಾಗದಲ್ಲಿದ್ದೇವೆ. ಒಂದಷ್ಟು ದೃಶ್ಯಗಳನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮೈಸೂರಿನಲ್ಲಿ ಈಗ ಹೋಟೆಲ್ನಲ್ಲಿ ಪಾರ್ಸೆಲ್ ಕೊಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾವು ದೃಶ್ಯಗಳನ್ನು ಸಹ ನೋಡ್ಬೋದು. ಮೈಸೂರಿನ ಲಕ್ಷ್ಮೀ ಟಿಫಾನಿಸ್ ಮುಂಭಾಗ ಇವತ್ತಿನಿಂದಲೇ ಪಾರ್ಸೆಲ್ಗಳನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೈಸೂರಿನ ಅಗ್ರಹಾರದಲ್ಲಿರುವಂಥ ಈ ಒಂದು ಲಕ್ಷ್ಮೀ ಟಿಫಾನಿಸ್ ಹೋಟೆಲ್ನಲ್ಲಿ ಒಳಗಡೆ ಅರ್ಧ ಜನರಿಗೆ ಅವಕಾಶವನ್ನು ಕೊಡಲಾಗಿದೆ. ಈಗಿರುವಂಥ ಟೇಬಲ್ಗಳಲ್ಲಿ 4 ಕೂರಿಸೋದಕ್ಕೆ ಅವಕಾಶ ಇತ್ತು. ಆದರೆ ಆ ಟೇಬಲ್ಗಳನ್ನು ತೆಗೆದು ಕೇವಲ 2 ಕೂರಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಡೀ ಹೋಟೆಲ್ನಲ್ಲಿ ಸಂಪೂರ್ಣವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ನಾವು ದೃಶ್ಯಗಳು ಸಹ ನೋಡ್ಬೋದು. 4 ಕುಳಿತುಕೊಳ್ತಾ ಇದ್ದಂಥ ಟೇಬಲ್ಗಳಲ್ಲಿ ಕೇವಲ 2 ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಉಳಿದಂತೆ ಬಂದವರನ್ನ ಪಾರ್ಸೆಲ್ ಕೊಟ್ಟವರಿಗೆ ಪಾರ್ಸೆಲ್ ಮುಖಾಂತರ ವಾಪಸ್ ಕಳಿಸುವಂತ ಕೆಲಸಕ್ಕೂ ಸಹ ಇಲ್ಲಿನ ಹೋಟೆಲ್ಗಳು ಮುಂದಾಗಿದೆ. ವೀಕೆಂಡ್ ನಲ್ಲೂ ಸಹ ಇದೇ ರೀತಿಯಾದಂತ ಒಂದು ವಾತಾವರಣ ಇರುವಂತಹ ಸಾಧ್ಯತೆ ಇದೆ. ಇಲ್ಲಿ ಹೋಟೆಲ್ನ ಓನರ್ ಇದೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಈಗ ರಾಜ್ಯದಲ್ಲಿ ಹೊಸ ಮಾರ್ಗಸೂಚಿ ಬಂದಿದೆ, ನಿಮಗೆ ಏನ್ ಮಾಹಿತಿ ಇದೆ? ನೀವು ಪಾರ್ಸೆಲ್ ಕೊಡ್ತಾ ಇದ್ರ, ಹೋಟೆಲ್ ಅಲ್ಲಿ ಎಷ್ಟು ಜನ ಕೂರಿಸ್ತಾ ಇದ್ದೀರಾ? ಸರ್, ಹೋಟೆಲ್ನಲ್ಲಿ ಸದ್ಯಕ್ಕೆ ಯಾರನ್ನು ಕುಳಿಸ್ತಾ ಇಲ್ಲ, ಪಾರ್ಸೆಲ್ ಕೊಡ್ತಾ ಇದೀವಿ. ಪಾರ್ಸೆಲ್ ಏನು ನಡೆಯೋದೇ ಇಲ್ಲ ಸರ್ ನಮ್ದು. ನೋಡ್ತೀನಿ, ಆಗಿಲ್ಲ ಅಂದ್ರೆ ಬಾಗಿಲಾಕ್ಬಿಡ್ತೀವಿ. ಲಾಕ್ಡೌನ್ ತರಾನೇ ಇದೆ ನಮ್ಗೆ.
ಪಾರ್ಸಲ್ ಅಂದ್ರೆ ನಮ್ದು ಏನು ವ್ಯಾಪಾರ ನಡೆಯಲ್ಲ ಸರ್, ಯಾರಿಗೂ ಸಂಬಳನೂ ಕೊಡಕ್ಕಾಗಲ್ಲ, ಭಾರಿ ಕಷ್ಟ ಆಯ್ತದೆ. ಸರ್ ಈಗ ಒಂದು 6-7 ಸಾವಿರ ವ್ಯಾಪಾರ ಆಯ್ತಾ ಇತ್ತು, ಈಗ ಕೆಲಸಗಾರರು ಒಂದು 7-8 ಜನ ಇದ್ದಾರೆ, ಅವ್ರಿಗೆಲ್ಲ ಈಗ ಕಷ್ಟ ಆಯ್ತದೆ. ನನಗೂ ವ್ಯಾಪಾರ ಇಲ್ಲ ಅಂದ್ರೆ ಅವ್ರಿಗೂ ಕಷ್ಟ, ನನಗೂ ಕಷ್ಟ ಆಯ್ತದೆ. ಏನೋ ಒಂದು ಇಬ್ರು ಕೂತ್ಕೊಂಡಿದ್ದಾರೆ, ವ್ಯವಸ್ಥೆ ಮಾಡಿದ್ರು ನಮಗೆ ಸ್ವಲ್ಪ ಸುಧಾರಿಸ್ಕೋಬೋದು. ಸರ್, ಹೋಟೆಲ್ಗಳಲ್ಲಿ ಪಾರ್ಸಲ್ ವ್ಯವಸ್ಥೆ ಮಾಡ್ತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪಾರ್ಸಲ್ ವ್ಯವಸ್ಥೆ ಮಾಡಿದರೆ ತುಂಬ ದೂರದಿಂದ ಎಲ್ಲ ಓದೋದಿಕ್ಕೆಲ್ಲ ಇಲ್ಲಿಗೆ ಬಂದಿರ್ತೀವಿ. ಅವಾಗ ಹೋಟೆಲ್ ತುಂಬ ಕ್ಲೋಸ್ ಮಾಡಿದರೆ ಅವ್ರು ಹೇಳಿರ್ತಾರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲ ಔಟ್ ಸೈಡಿಂದ ಬಂದಿರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಟ್ಲೀಸ್ಟ್ ಇವರು ಪಾರ್ಸಲ್ ವ್ಯವಸ್ಥೆ ಮಾಡಿದ್ರೆ ತುಂಬ ಇದು ತುಂಬ ಹೆಲ್ಪ್ ಆಗ್ತಿದೆ ನಮಗೆಲ್ಲ ಅಂತ ಹೇಳ್ತೀನಿ ಸರ್. ಎಸ್ ಪೃಥ್ವಿರಾಜ್, ಇದು ಇಲ್ಲಿರುವಂತಹ ಮೈಸೂರಿನ ಹೋಟೆಲ್ ಮಾಲೀಕರು ಹಾಗೂ ಹೋಟೆಲ್ಗೆ ಬರುವಂತಹ ಗ್ರಾಹಕರ ಅಭಿಪ್ರಾಯ. ಇಲ್ಲಿ ಸಾಕಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಹಾಗೂ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ಳೋದಾಗಿದೆ. ದೃಶ್ಯಗಳನ್ನು ಸಹ ನೋಡ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕಿಂಗ್ ಗಳನ್ನ ಮಾಡಿದ್ದಾರೆ, ಸ್ಯಾನಿಟೈಸರ್ ಬಾಟಲ್ ಗಳನ್ನ ಇಟ್ಟು ಬರುವಂತಹ ಕಸ್ಟಮರ್ ಅನ್ನ ಅರ್ಧದಲ್ಲೇ ನಿಲ್ಸೋದಕ್ಕೆ ಮತ್ತೆ ಪಾರ್ಸೆಲ್ ಕೊಟ್ಟು ಕಳಿಸೋದಕ್ಕೆ ಎಲ್ಲ ರೀತಿಯ ಕೊಡ್ತಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ, ಹಾಗೆ ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಸಹಜವಾಗಿ ಎಲ್ರಿಗೂ ಕೂಡ ಇದು ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡಬೇಕಾದಂತ ಅನಿವಾರ್ಯತೆಗಳು ಸಾಕಷ್ಟು ರಾಜ್ಯಗಳಲ್ಲಿ ಇರುವಂತದ್ದು, ಮತ್ತು ಒಂದ್ ಕಡೆ ವ್ಯಾಕ್ಸಿನ್ ಕೊಡುವಂತದ್ದನ್ನು ಕೂಡ ಜಾಸ್ತಿ ಮಾಡಿ ವ್ಯಾಕ್ಸಿನೇಷನ್ ಅನ್ನ ಅನ್ನೋದನ್ನ ಈಗಾಗಲೇ ಮನವಿ ಮಾಡ್ಕೊಳ್ತಾನೆ ಇದೆ ಕೇಂದ್ರ ಸರ್ಕಾರ. ಮತ್ತೊಂದ್ ಕಡೆ ವ್ಯಾಕ್ಸಿನ್ ಅಭಾವ ಕೂಡ ಸೃಷ್ಟಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ರಾಜ್ಯಗಳು ಅದನ್ನ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ತಾ ಇದಾವೆ. ವ್ಯರ್ಥವಾಗ್ತಾ ಇದೆ ಕೊರೋನಾ ಸಂಜೀವಿನಿ. ದೇಶದಲ್ಲಿ 44 ಲಕ್ಷ ಡೋಸ್ ಲಸಿಕೆ ವ್ಯರ್ಥವಾಗಿದೆ, ವೇಸ್ಟ್ ಆಗೋಗಿದೆ, RTI ನಲ್ಲಿ ಬಯಲಾಗಿದೆ ಈ ಒಂದು ಸ್ಫೋಟಕ ಮಾಹಿತಿ. ಕೋವಿಡ್ ಲಸಿಕೆ ಕೊರತೆ ನಡುವೆ ಹಲವೆಡೆ ಯೂಸ್ಲೆಸ್ ಆಗಿ ಅದನ್ನ ಯೂಸ್ ಮಾಡ್ತಾ ಇರುವಂತದ್ದು, ಜನರಿಗೆ ಸಿಗುವಂತ ಲಸಿಕೆ ಡಸ್ಟ್ ಬಿನ್ ಪಾಲಾಗ್ತಾ ಇದೆ. ತಮಿಳುನಾಡಿನಲ್ಲೇ ಹೆಚ್ಚೆಚ್ಚು ಲಸಿಕೆ ವೇಸ್ಟ್ ಆಗ್ತಾ ಇರುವಂತದ್ದು, ಏನ್ ಕಾರಣನು ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ತಮಿಳುನಾಡಲ್ಲೇ ಅತಿ ಹೆಚ್ಚಾಗಿ ಲಸಿಕೆ ವೇಸ್ಟ್ ಆಗ್ತಾ ಇದೆ. ನಿನ್ನೆ ಅಲ್ಲ, ಇದಕ್ಕೂ ಮುಂಚೆ ನರೇಂದ್ರ ಮೋದಿ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ವ್ಯಾಕ್ಸಿನೇಷನ್ ತುಂಬಾ ವೇಸ್ಟ್ ಆಗ್ತಾ ಇದೆ, ವೇಸ್ಟ್ ಮಾಡಬೇಡಿ, ಯಾಕೆಂದ್ರೆ ಮೊದ್ಲೇ ಅಭಾವ ಇರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವೇಸ್ಟ್ ಮಾಡ್ತಾ ಹೋದ್ರೆ ತುಂಬಾ ಕಷ್ಟ ಅಂತ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಪ್ರತಿಯೊಂದು ರಾಜ್ಯಕ್ಕೂ. ಮಸ್ಕಿ ಎಲೆಕ್ಷನ್ಗೂ ಮುಂಚೆನೆ ಮಸ್ಕಿ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ರಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಈಗ ಅವರ ಕುಟುಂಬದಲ್ಲೂ ಕೂಡ ಕೊರೋನಾ ಕಾಣಿಸಿಕೊಂಡಿದೆ. ಪ್ರತಾಪ್ ಗೌಡ ಪಾಟೀಲ್ ಮನೆಯಲ್ಲಿ ಮೂವರಿಗೆ ಪಾಸಿಟಿವ್ ಬಂದಿದೆ. ಪತ್ನಿ ಪದ್ಮಾವತಿ, ಮಗಳು ಪ್ರೀತಿ, ಹಾಗೆ ಮಗ ಚೇತನ್ಗೆ ಪಾಸಿಟಿವ್ ಬಂದಿರುವಂತದ್ದು. April 11 ಪ್ರತಾಪ್ ಗೌಡ ಪಾಟೀಲ್ಗೆ ಪಾಸಿಟಿವ್ ದೃಢಪಟ್ಟಿತ್ತು. PPE ಕಿಟ್ ಅನ್ನ ಧರಿಸಿ April 17 ವೋಟ್ ಅನ್ನ ಮಾಡಿದ್ರು. ಈಗ ಪತ್ನಿ, ಮಗಳು, ಮಗನಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ. ಪ್ರತಿದಿನ ರಾಯಚೂರಿನಲ್ಲಿ 200ಕ್ಕೂ ಅಧಿಕ ಕೇಸ್ಗಳು ದಾಖಲಾಗ್ತಾ ಇದಾವೆ. ನಮ್ಮ ಮಸ್ಕಿಯಲ್ಲಿ ರ್ಯಾಂಡಮ್ ಟೆಸ್ಟ್ ಆರಂಭಿಸಿದ್ರೆ ಇನ್ನು ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರುವಂತ ಸಾಧ್ಯತೆ ಇದೆ. ಮಸ್ಕಿ ಎಲೆಕ್ಷನ್ ಬಳಿಕ ಭಾರಿ ಆತಂಕ ಅಂತೂ ಎದುರಾಗಿದೆ. ಈಗ ಎಲೆಕ್ಷನ್ ನಡೆದಿರುವಂತ ಕ್ಷೇತ್ರಗಳಲ್ಲಂತೂ ದೊಡ್ಡ ಮಟ್ಟದಲ್ಲೇ ಆತಂಕ ಎದುರಾಗಿರುವಂತದ್ದು, ಯಾಕೆಂದ್ರೆ ಅಲ್ಲಿಗೆ ಹೋಗಿ ಬಂದಂತ ಸಾಕಷ್ಟು ಜನ ಶಾಸಕರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳನ್ನೂ ಸೇರಿದಂತೆ ಸಾಕಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ದೇಶದಲ್ಲಿ ಕೊರೋನಾ ಸೋಂಕಿನ ಅಭ್ಬರ ಜಾಸ್ತಿ ಯಾವ ರೀತಿಯಾಗಿ ಆಗ್ತಾ ಇದೆ ನಿಮಗೂ ಕೂಡ ಗೊತ್ತಿದೆ. ಇನ್ನು ಕಳೆದ 24 ಗಂಟೆಯಲ್ಲಿ 2,94,115 ಕೇಸ್ಗಳು ದಾಖಲಾಗಿದ್ದಾವೆ. ಹತ್ತತ್ರ 3 ಲಕ್ಷದವರೆಗೂ, ಅಂದ್ರೆ ಇನ್ನೊಂದು 6,000 ಕಮ್ಮಿ, ಹತ್ತತ್ರ 3 ಲಕ್ಷದವರೆಗೂ ಪ್ರಕರಣಗಳು ವರದಿಯಾಗಿರುವಂತದ್ದು ದೇಶದಲ್ಲಿ. ಇದು ಸಾರ್ವಕಾಲಿಕ ದಾಖಲೆ. 2,94,000 ಅಂದ್ರೆ ಊಹಿಸಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗ್ತಾ ಇದೆ ಕೊರೋನಾ ಅನ್ನುವಂಥದ್ದನ್ನ. ದೇಶದಲ್ಲಿ 2,020 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಮೊದಲ ಬಾರಿಗೆ ಒಂದೇ ದಿನ 2,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು. ಕಳೆದ 1 ವರ್ಷದಿಂದಲೂ ಕೂಡ ಲೆಕ್ಕ ಹಾಕಿದ್ರೆ ಇದೇ ಫಸ್ಟ್ ಟೈಮ್ 2,000ವನ್ನ ದಾಟಿರುವಂಥದ್ದು ಸಾವಿನ ಸಂಖ್ಯೆ ದೇಶದಲ್ಲಿ. ಈವರೆಗೆ ಕೊರೋನಾಗೆ 1,80,789 ಜನ ಸಾವನ್ನಪ್ಪಿದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ.